ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ರೆಡ್ಸ್ ಯೂಟ್ಯೂಬ್ ಚಾನಲ್. ಬಟ್ ಯಾರೆಲ್ಲ ಫೋನ್ ಪೇ ಯೂಸ್ ಮಾಡ್ತಾರೆ ಅವ್ರು ಎಲ್ಲರಿಗೂ ಒಂದು ಪ್ರಾಬ್ಲಮ್ ಆಗಿದೆ. ಏನಪ್ಪ ಪ್ರಾಬ್ಲಮ್ ಅಂದರೆ, ಅವ್ರು ನೋಡ್ಬೋದು ಅವರೊಂದು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡುವಾಗ ಎಲ್ಲರಿಗೂ ಈ ರೀತಿ ಬರ್ತದೆ. ನೋಡ್ಬೋದು ಅನ್ಲೇಬಲ್ ಟು ಲೋಡ್ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಅಂತ ಈ ರೀತಿ ಬರುತ್ತೆ. ಅಕೌಂಟ್ ಬ್ಯಾಲೆನ್ಸ್ ಅಂತ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಅದ್ರ ಜೊತೆಗೆ ರೀ ಎಂಟರ್ ಯು ಪಿ ಐ ಪಿನ್ ಅಂತ ಕೇಳ್ತಾ ಇದೆ. ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಅವರೊಂದು ಅಕೌಂಟ್ ಚೆಕ್ ಮಾಡುವಾಗ, ಮತ್ತೆ ಅದ್ರ ಜೊತೆಗೆ ಫೋನ್ಪೇ ಅಂದರೆ ಇನ್ನೊಬ್ಬರಿಗೆ ಅಮೌಂಟ್ ಸೆಂಡ್ ಮಾಡುವಾಗ, ಏನೋ ಮಾಡುವಾಗ ತುಂಬ ತುಂಬ ಪ್ರಾಬ್ಲಮ್ ಇದೆ. ಅದರಿಂದ ಕೂಡ ತುಂಬ ಫೋನ್ ಪೇ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ತುಂಬ ಪ್ರಾಬ್ಲಮ್. ಯಾಕಪ್ಪ ಅಂದರೆ ಅವರೊಂದು ಅಮೌಂಟ್ ಅವರೊಂದು ಅಕೌಂಟಲ್ಲಿ ಯಾವ ನಮ್ಮ ಒಂದು ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ ಚೆಕ್ ಮಾಡೋದು ಚೆಕ್ ಮಾಡುವಾಗ ಆ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. ಮತ್ತು ಅದ್ರ ಜೊತೆಗೆ ನಾವು ಇನ್ನೊಬ್ಬರಿಗೆ ಅಮೌಂಟ್ ಏನಾದರೂ ನಾವು ಖರೀದಿ ಮಾಡಿದಾಗ, ಮಾರ್ಕೆಟಿಂಗ್ ಮಾಡಿದಾಗ, ಏನಾದರೂ ಮಾಡಿದಾಗ ಅಮೌಂಟ್ ಸೆಂಡ್ ಮಾಡುವಾಗ ಆ ರೀತಿ ಪ್ರಾಬ್ಲಮ್ ಬರ್ತದೆ. ಆ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. ಅದಕ್ಕೋಸ್ಕರ ನನಗೆ ತುಂಬ ಪ್ರಾಬ್ಲಮ್ ಇದೆ. ಯಾಕಂದರೆ ಅವರೊಂದು ಕೈಯಲ್ಲಿ 1 ರೂಪಾಯಿ ದುಡ್ಡು ಇರಲ್ಲ, ಅದ್ರ ಬಟ್ ಅವ್ರು ಫೋನ್ ಪೇ ಇರುತ್ತೆ. ಆ ಫೋನ್ ಪೇ ಅನ್ನು ಸ್ಕ್ಯಾನ್ ಮಾಡಿತವ ಫೋನ್ ಪೇ ಮಾಡುವಾಗ ವರ್ಕ್ ಆಗಲ್ಲ. ಅದಕ್ಕೋಸ್ಕರ ತುಂಬ ಜನ ನಾನು ಫೋನ್ ಪೇ ಯೂಸ್ ಮಾಡೋದ್ರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗಿದೆ ಅಂತ ತುಂಬ ಜನ ಅಂತಾರೆ. ಏನೋ ಜಸ್ಟ್ ನಿಮಗೆ ಆ ರೀತಿ ಬಂದಂತ ಅನ್ಲೇಬಲ್ ಟು ಅಕೌಂಟ್ ಲೋಡ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಇದೆಲ್ಲ, ಆ ರೀತಿ ಪ್ರಾಬ್ಲಮ್ ರೀ ಎಂಟರ್ ಯು ಪಿ ಐ ಪಿನ್ ಅಂತ ಇದೆಲ್ಲ, ಅದು ಈಸೈನ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಅದು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಇವತ್ತು ನೋಡಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಂತ ಇವತ್ತು ಸ್ಟಾರ್ಟ್ ಮಾಡೋದ ಮುಂಚೆ ಪ್ರತಿಯೊಬ್ಬ ಕನ್ನಡ ಟಿಕೆಟ್ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದೀನಿ, ಅದ್ರ ಜೊತೆಗೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಹೇಳ್ತಾ ಇದ್ದೀನಿ ಜಾಸ್ತಿ ಹೇಳ್ತಾನೆ. ಇವರಿಗೆ ನಾನು ನಿಮಗೆ ಜಾಸ್ತಿ ರಿಕ್ವೆಸ್ಟ್ ಮಾಡ್ತೇನೆ, ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಈ ಸದ್ಯದಲ್ಲೇ 20K ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತದೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಪಕ್ಕದಲ್ಲಿ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಅದನ್ನ ಯಾರೆಲ್ಲ ಫೋನ್ ಪೇ ಯೂಸ್ ಮಾಡ್ತಾರೆ, ಯಾರು ಕೂಡ ಭಯ ಪಡ್ಕೋಬೇಡಿ. ಆ ರೀತಿ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡೋದು. ತುಂಬ ಜನ ಅಂತ ಅಕೌಂಟ್ ಕೂಡ ಬ್ಲಾಕ್ ಆಗಿದೆ ಅಂತಂದರೆ, ಏನು ಅಕೌಂಟ್ ಬ್ಲಾಕ್ ಆಗಿಲ್ಲ, ಏನೂ ಇಲ್ಲ, ಜಸ್ಟ್ ಅದೊಂದು ನಿಮ್ಮ ಒಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅದು ಯಾವ ರೀತಿ ಸೆಟ್ ಮಾಡೋದು ಅದನ್ನು ಕೂಡ ನಾನು ಕ್ಲಿಯರ್ ಆಗಿ ತೋರಿಸ್ತೇನೆ. ಅದೇ ಇವತ್ತು ಸ್ಟಾರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಮೊದಲನೇದಾಗಿ ಈ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತಿದ್ದೆ, ಆದ್ರೆ ಬಟ್ ಆ ಮೊಬೈಲ್ ಸ್ಕ್ರೀನ್ ವರ್ಕ್ ಆಗಲ್ಲ, ಫೋನ್ ಪೇ ವರ್ಕ್ ಆಗಲ್ಲ ಮೊಬೈಲ್ ಸ್ಕ್ರೀನ್. ಅದಕ್ಕೋಸ್ಕರ ನಾನು ನಿಮಗೆ ಲೈವ್ ಆಗಿ ನನ್ನೊಂದು ಫೋನ್ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೇನೆ. ಬನ್ನಿ ಆ ರೀತಿ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ. ಯಾರು ಕೂಡ ಫೋನ್ ಪೇ ಇದ್ದರು ಆ ರೀತಿ ಪ್ರಾಬ್ಲಮ್ ಬಂದರೂ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡೋದು. ಜಸ್ಟ್ ಇನ್ನೆಲ್ಲ ತುಂಬ ಒಂದು ಕೇವಲ ಒಂದು ಮಿನಿಟ್ಸಲ್ಲಿ ಆ ರೀತಿ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಕೊ, ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಇವತ್ತು ಸ್ಟಾರ್ಟ್ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು ಫೋನ್ ಪೇ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಒಂದು ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಏನಪ್ಪ ಪ್ರಾಬ್ಲಮ್ ನೋಡ್ಬೋದು, ಅನ್ಲೇಬಲ್ ಟು ಲೋಡ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಬರ್ತದೆ. ಮತ್ತೆ ತೆಲವರು ನೋಡ್ಬೋದು ರೀ ಎಂಟರ್ ಯು ಪಿ ಐ ಪಿನ್ ಅಂತ ಕೇಳ್ತಾ ಇದ್ರೆ, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಬ್ಬ ಫೋನ್ ಪೇ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಈ ರೀತಿ ಪ್ರಾಬ್ಲಮ್ ಅಂತ, ಅವರೊಂದು ಬ್ಯಾಲೆನ್ಸ್ ಚೆಕ್ ಮಾಡುವಾಗ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಅದ್ರ ಜೊತೆಗೆ ಇನ್ನೊಬ್ಬರಿಗೆ ಅಮೌಂಟ್ ಸೆಂಡ್ ಮಾಡುವಾಗ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ತುಂಬ ಜನ ಫೋನ್ ಪೇ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಪ್ರಾಬ್ಲಮ್ ಇದೆ. ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಈ ಪ್ರಾಬ್ಲಮ್ ನಾವು ಯಾವ ರೀತಿ ಸಾಲ್ವ್ ಮಾಡೋದು ಅಂದರೆ, ತುಂಬ ಜನ ಭಯವನ್ನು ಬಿಟ್ಟಿದ್ದಾರೆ, ನಮ್ಮೊಂದು ಫೋನ್ಪೇ ಅಕೌಂಟ್ ಅಂದರೆ ನಮ್ಮದು ಅಕೌಂಟ್ ಏನಾದರೂ ಬ್ಲಾಕ್ ಆಯ್ತಾ, ಏನಾಯಿತು ನಮಗೆ, ನನ್ನ ಅಮೌಂಟ್ ತೋರಿಸ್ತಾ ಇಲ್ಲ, ಏನಾಯಿತು ಅಂತ ತುಂಬ ಜನ ಭಯ ಪಟ್ಟಿದ್ದಾರೆ. ಯಾರು ಕೂಡ ಭಯ ಪಡ್ಕೋಬೇಡಿ. ಜಸ್ಟ್ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಪ್ರತಿ ಬರ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರು ನೋಡ್ಬೇಕು. ಈ ರೀತಿ ಪ್ರಾಬ್ಲಮ್ ನೀವು ಈಸಿಯಾಗಿ ಸಾಲ್ವ್ ಮಾಡಬೇಕಪ್ಪ ಅಂದರೆ ಜಸ್ಟ್ 2 ಮಿನಿಟ್ಸಲ್ಲಿ ನೀವು ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡ್ರಿ ಸಾಕು, ನೀವು ಈಸಿಯಾಗಿ ಈ ರೀತಿ ಪ್ರಾಬ್ಲಮ್ ಬಂದರೆ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಈಸಿಯಾಗಿ ನಿಮ್ಮೊಂದು ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡ್ಬೋದು, ಮತ್ತೆ ಸ್ಕ್ಯಾನ್ ಕೂಡ ಮಾಡ್ಕೋದು. ಈ ರೀತಿ ಪ್ರಾಬ್ಲಮ್ ಅಂದರೆ ಯಾವ ರೀತಿ ಸಾಲ್ವ್ ಮಾಡೋದು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಪ್ರತಿ ಬರ್ತೀನಿ, ಇನ್ನೂ ನನ್ನೊಂದು ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ತಾ ಇದ್ದಾರೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಯೂಟ್ಯೂಬ್ ಚಾನಲ್ 20K ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತದೆ, ಬೇಗ ರೀಚ್ ಮಾಡಿ ಅಂತ ಆಯ್ತಾ. ಈ ಒಂದು ಸ್ಟಾರ್ಟ್ ಮಾಡ ಅದಕ್ಕಿಂತ ಮುಂಚೆ ಪ್ರತಿ ಬರುತ್ತೆ, ನಾನು ಸ್ವಲ್ಪ ಮೊಬೈಲ್ ಕ್ಯಾಮ್ರಾ ಅದೇ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ, 1+ ಮೊಬೈಲ್ ಇಲ್ಲಿದೆ. ಅದಕ್ಕೋಸ್ಕರ ಸ್ವಲ್ಪ ಓದಬಹುದು ಅಂದರೆ ಬ್ಲರ್ ಆಗಿ ಕಾಣ್ತೆ, ಸ್ವಲ್ಪ ನೋಡ್ಕೊಳ್ಳಿ, ಅದರೇನಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಆಯ್ತಾ. ಬನ್ನಿ, ಆ ರೀತಿ ಈ ರೀತಿ ನಿಮಗೆ ಕಾಣ್ತಾ ಅನ್ಲೇಬಲ್ ಟು ಲೋಡ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಬರ್ತದೆ. ಈ ರೀತಿ ಪ್ರಾಬ್ಲಮ್ ಯಾವ ರೀತಿ ನಾವು ಸಾಲ್ವ್ ಮಾಡೋದು ಏನು, ಜಸ್ಟ್ ನೀವು ಮೊದಲನೇದಾಗಿ ಹೇಳ್ಬೇಕಾರೆ ನಿಮ್ಮೊಂದು ಫೋನ್ ಪೇ ಓಪನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ನಾನು ಫೋನ್ ಪೇ ಓಪನ್ ಮಾಡಿ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ, ಮೊದಲನೇದಾಗಿ ಹೇಳ್ಬೇಕಾರೆ ಸ್ಕ್ರೀನ್ ಶಾಟ್. ಆ ರೀತಿ ಪ್ರಾಬ್ಲಮ್ ನಾವು ಯಾವ ರೀತಿ ಸಾಲ್ವ್ ಮಾಡೋದು ಅಂದರೆ, ಜಸ್ಟ್ ಇವನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡೋದು. ಅದು ಹೇಗಪ್ಪ ಸಾಲ್ವ್ ಮಾಡೋದು, ಜಸ್ಟ್ ನೀವು ಏನು ಮಾಡ್ಕೊಂಡು ಫೋನ್ ಪೇ ಮಾಡ್ಕೊಂಡು ತಕ್ಷಣ ನಿಮ್ಮೊಂದು ಲೋಗೋ ಮೇಲೆ ಕ್ಲಿಕ್ ಮಾಡಿ, ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಲಗಡೆ ಸ್ವೈಪ್ ಮಾಡೋಗುತ್ತೆ. ಸ್ವೈಪ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೋ, ಜಸ್ಟ್ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಇದು ನನ್ನೊಂದು ಅಕೌಂಟ್, ಇಲ್ಲಿ ನಿಮ್ಗೆ ಕಾಣ್ತಾರ್ಬೋದು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ತೋರಿಸ್ತಿದೆ, ಯಾವುದಿದೆ ಅಕೌಂಟು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಲಗಡೆ ಸ್ವೈಪ್ ಮಾಡೋಗುತ್ತೆ. ನಾನು ಸ್ವಲ್ಪ ಬ್ಲರ್ನಾಗಿ ತೋರಿಸ್ತೀನಿ, ಯಾಕಂದ್ರೆ ನಾನು ಸೇಫ್ಟಿಗೋಸ್ಕರ ಇದೆಲ್ಲ ನಾನು ಬ್ಲರ್ನಾಗಿ ತೋರಿಸ್ತೀನಿ. ಇಲ್ಲಿ ತೆಲಗಡೆ ನೀವು ಅಕೌಂಟ್ ಓಪನ್ ಮಾಡಿದ ತಕ್ಷಣ ತೆಲಗಡೆ ಏನಂತೆ, ಅನ್ಲಿಂಕ್ ಬ್ಯಾಂಕ್ ಅಂತ ಕಾಣ್ತಾ ನೋಡಿ, ತೆಲಗಡೆ ಇಲ್ಲಿ ಕಾಣ್ತಿದೆ ಅನ್ಲಿಂಕ್ ಬ್ಯಾಂಕ್ ಅಂತ ಕಾಣ್ತಾ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇತರ ಮೇಲೆ ಕ್ಲಿಕ್ ಮಾಡಿ, ಇತರ ಮೇಲೆ ಕ್ಲಿಕ್ ಮಾಡಿ, ಅನ್ಲಿಂಕ್ ಅಂತ ಕಾಣ್ತೆ, ಇತರ ಮೇಲೆ ಕ್ಲಿಕ್ ಮಾಡಿ, ಇತರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಆಟೋಮೆಟಿಕ್ ನಿಮ್ಮೊಂದು ಅಕೌಂಟ್ ಬ್ಯಾಕಪ್ ಆಗುತ್ತೆ, ಅಕೌಂಟ್ ರಿಮೂವ್ ಆಗುತ್ತೆ. ಸ್ವಲ್ಪ ಲೋಡ್ ತಗೊಳ್ತೆ, ಆಟೋಮೆಟಿಕ್
ನೆಟ್ವರ್ಕ್ ಬರೋಲ್ಲ ರೂಮ್ ಅಲ್ಲಿ ಅದಕ್ಕೋಸ್ಕರ ನೋಡಿ ಸ್ವಲ್ಪ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತೆ ವಾಪಸ್ ಆಗ್ತಾ ಇದೆ ನೋಡಿ ಈಗ ನಾನು ಡನ್ ಮೇಲೆ ಕ್ಲಿಕ್ ಮಾಡಿದೆ ಈಗ ನನ್ನೊಂದು ಅಕೌಂಟ್ ಇದಾಗಿದೆ ಈಗ ನಾನು ಏನು ಮಾಡ್ತೀನಿ ಜಸ್ಟ್ ನನ್ನೊಂದು ಬ್ಯಾಲೆನ್ಸ್ ಚೆಕ್ ಮಾಡಕ್ಕೆ ಹೋಗ್ತೀನಿ ನೋಡಿ ಅಕೌಂಟ್ ಈಗ ವಾಪಸ್ ಬಂದಿದೆ ನನ್ನೊಂದು ಅಕೌಂಟ್ ಬ್ಯಾಂಕ್ ಅಕೌಂಟ್ ಬಂದಿದೆ ಅವಾಗ ನೀವು ಏನು ಮಾಡ್ಕೋ ಜಸ್ಟ್ ವಾಪಸ್ ಬಂದ್ಬಿಟ್ಟು ಈಗ ನಾನು ಬ್ಯಾಲೆನ್ಸ್ ಮೇಲೆ ಚೆಕ್ ಮಾಡ್ತೀನಿ ನನ್ನೊಂದು ಬ್ಯಾಲೆನ್ಸ್ ಮೇಲೆ ನೋಡಿ ಟ್ರೈ ಏನು ಮೇಲೆ ಬರುತ್ತಿದೆ ಅಂದರೆ ನಂದು ನೆಟ್ವರ್ಕ್ ನೋಡ್ಕೊಳ್ಬೋದು ನಿಮ್ಮ ಕಣ್ಮನೆ ತೋರಿಸ್ತಾ ಇದ್ದೀನಿ ನೆಟ್ವರ್ಕು ಬರ್ತಾ ಇಲ್ಲ ಸ್ವಲ್ಪ ಏನಾಗ್ತಿದೆ ನೋಡಿ ಈಗ ವಾಪಸ್ ಬರ್ತೀನಿ ಈಗ ಫೋನ್ಪೇ ಬ್ಯಾಕ್ ಕಳಿಸ್ತೀನಿ ಮತ್ತೆ ವಾಪಸ್ ಫೋನ್ಪೇ ಓಪನ್ ಮಾಡ್ತೀನಿ ನಂದು ನೋಡ್ಕೊಳ್ಳಿ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಯಾವುದೇ ಮುಚ್ಚು ಮರಿ ಇಲ್ಲದೆ ಸ್ವಲ್ಪ ಏರೋಪ್ಲೇನ್ ಇಡ್ತೀನಿ ಯಾಕಂದರೆ ಅದು ಈ ನೆಟ್ವರ್ಕ್ ಬರ್ತಾ ಇದೆ ಯಾಕಂದರೆ ನಾನು ಸ್ವಲ್ಪ ನನ್ನ ನೆಟ್ವರ್ಕ್ ಇಲ್ಲ ಇಲ್ಲಿ ಏರ್ಟೆಲ್ ನೆಟ್ವರ್ಕ್ ಇಲ್ಲ ಜಿಯೋ ನೆಟ್ವರ್ಕ್ ಇಲ್ಲ ಯಾವುದೂ ಇಲ್ಲ ನೆಟ್ವರ್ಕ್ ನಾನು ಸ್ಪಿಂಗರ್ ತೆಗಿತೀನಿ ಈಗ ನಾನು ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸ್ವಲ್ಪ ಡೇಟಾ ಸ್ಟಾರ್ಟ್ ಆಗಲಿ ನೋಡಿ ಈಗ ಸ್ಟಾರ್ಟ್ ಆಗ್ತದೆ ಈಗ ನಾನು ಚೆಕ್ ಮೇಲೆ ಚೆಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಲೋಡಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಾನೊಂದು ಯು ಪಿ ಐ ಪಿನ್ ಕೇಳ್ತದೆ ಅಂದರೆ ಯು ಪಿ ಐ ಪಿನ್ ಅಂದರೆ ನನ್ನ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕಲ್ಲ ಅವಾಗ ಯು ಪಿ ಐ ಪಿನ್ ಕೇಳ್ತದೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇನ್ನೊಂದು ನಿಮಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ಲೋಡ್ ಆಗ್ತಾ ಇದೆ ನೋಡಿ ಮತ್ತೆ ನನ್ನದು ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೆಟ್ವರ್ಕ್ಗೆ ನಂದು ಕಲೆಕ್ಷನ್ ಆಗ್ತಾ ಇಲ್ಲ ನೋಡಿ ನಾನು ಡೇಟಾ ಆನ್ ಮಾಡ್ತೀನಿ ಆಫ್ ಮಾಡಿ ಯಾಕಂದರೆ ನೆಟ್ವರ್ಕ್ ಬರ್ತಾ ಇಲ್ಲ ನೋಡಿ ನೆಟ್ವರ್ಕ್ ಬಂದರೆ ಆಟೋಮೆಟಿಕ್ ಹೊರಗುತ್ತೆ ಏನು ಅದ ಏನೂ ಪ್ರಾಬ್ಲಮ್ ಇಲ್ಲ ಜಸ್ಟ್ ಯಾವ ರೀತಿ ಮಾಡಬೇಕಾಗಿತ್ತು ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಬಂದರೆ ನೀವು ಆ ರೀತಿ ಮಾಡಿ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಈಗ ಮತ್ತೆ ನೆಟ್ವರ್ಕ್ ಬರ್ತಾ ಇದೆ ನೆಟ್ವರ್ಕ್ ನನ್ನೊಂದು ನೆಟ್ವರ್ಕ್ ಸ್ಟಾರ್ಟ್ ಆಗಿದೆ ಏನು ಜಸ್ಟ್ ನೆಕ್ಸ್ಟ್ ನನ್ನೊಂದು ಬ್ಯಾಲೆನ್ಸ್ ಮೇಲೆ ಚೆಕ್ ಮಾಡ್ತೀನಿ ಚೆಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಯು ಪಿ ಐ ಹಾಕ್ತೀನಿ ನಾನು ಯು ಪಿ ಐ ಹಾಕ್ತೀನಿ ಸ್ವಲ್ಪ ನನ್ನ ಸೆಕ್ಯೂರಿಟಿಗೋಸ್ಕರ ನನ್ನ ಒಂದು ಸೆಕ್ಯೂರಿಟಿ ಯು ಪಿ ಐ ಹಾಕಿದ ತಕ್ಷಣ ನನ್ನೊಂದು ಬ್ಯಾಲೆನ್ಸ್ ಈ ರೀತಿ ಬರ್ತದೆ ನೋಡಿ ಇದು ಮತ್ತೆ ನೋಡಿ ಈಗ ನನ್ನೊಂದು ಅಕೌಂಟ್ ಎಷ್ಟಿದೆ 4,678 ರುಪೀಸ್ ಇದೆ ನಾನು ನಿಮ್ಮ ಕಾಲ್ ಮುಂದೆ ತೋರಿಸ್ತೀನಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ನಿಮಗೆ ಓಪನ್ ಆಗುತ್ತೆ ಆ ರೀತಿ ಪ್ರಾಬ್ಲಮ್ ನೀವು ಈಸಿಯಾಗಿ ಸಾಲ್ವ್ ಮಾಡೋದು ಆ ರೀತಿ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡೋದು ಯಾವ ರೀತಿ ಸಾಲ್ವ್ ಮಾಡೋದು ಏನೋ ಜಸ್ಟ್ ನಾನು ನಿಮಗೆ ಕ್ಲಿಯರ್ ಈ ಒಂದು ವಿಡಿಯೋದಲ್ಲಿ ಮೊಬೈಲ್ ಸ್ಕ್ರೀನ್ ತೋರಿಸ್ಕೊಟ್ಟಿದ್ದೀನಿ ಅದೇ ಇವತ್ತು ಮುಗಿಸ್ತೇನೆ ಇವತ್ತೊಂದು ನಾನು ಮುಗಿಸ್ ಮುಂಚೆ ಬರ್ತೀನಿ ಬರ್ತೀನಿ ಆ ರೀತಿ ಪ್ರಾಬ್ಲಮ್ ಅಂದರೆ ಏನು ಇಲ್ಲ ಜಸ್ಟ್ ನೀವು ಏನು ಮಾಡಬೇಕು ನಾ ಯಾವ ರೀತಿ ಮಾಡಿದ್ರೆ ಆ ರೀತಿ ನೀವು ಈಸಿಯಾಗಿ ಜಸ್ಟ್ 2 ಮಿನಿಟ್ಸಲ್ಲಿ ಮಾಡಿದ್ರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಅಂದರೆ ಆ ರೀತಿ ಪ್ರಾಬ್ಲಮ್ ಅನ್ಲೇಬಲ್ ಟು ಬ್ಲಾಕ್ ಅಕೌಂಟ್ ಲೋಡ್ ಅಕೌಂಟ್ ಅಂತ ಇದೆಯಲ್ಲ ಸಾರಿ ಬ್ಲಾಕ್ ಅಲ್ಲ ಲೋಡ್ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಅಂತ ಇರ್ತದೆ ಆ ರೀತಿ ಪ್ರಾಬ್ಲಮ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋ ಜಸ್ಟ್ ನಾ ಹೇಳಿದ್ನಲ್ಲ ಈ ರೀತಿ ನೀವು ನಾ ಯಾವ ರೀತಿ ಮಾಡಿದ್ರೆ ಆ ರೀತಿ ನೀವು ಈಸಿಯಾಗಿ ನಿಮ್ಮೊಂದು ಫೋನ್ಪೇಲಿ ಹೋಗಿ ನೀವು ಈಸಿಯಾಗಿ ನಿಮ್ಮೊಂದು ಅಕೌಂಟ್ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮ ಅಕೌಂಟ್ ರಿಮೂವ್ ಆಗುತ್ತೆ ಮತ್ತೆ ವಾಪಸ್ ಲಾಗಿನ್ ಆಗಿ ಈಸಿಯಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನೀವು ಆ ರೀತಿ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡೋದು ಅದು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಇವತ್ತು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಇವತ್ತು ಮುಗಿಸ್ತೇನೆ ಇವತ್ತು ಮುಗಿಸ್ತೇನೆ ಪ್ರತಿಭಾ ಗಂಟೆಗೆ ಸಬ್ಸ್ಕ್ರೈಬ್ ಜೈನ್ ಮುಂದೆ ಮಾತ್ರ ಮತ್ತೆ ಮುಗಿಸ್ತೀನಿ ಎಲ್ಲರಿಗೆ ಬಾಯ್.